ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ಈಸಿಯಾಗಿ ನಿಮಗೆ ಪನ್ನೀರ್ ಬುರ್ಜಿ ತೋರಿಸ್ಕೊಡ್ತೀನಿ. ಪನ್ನೀರಲ್ಲಿ ಎಷ್ಟೋ ವೆರೈಟಿಗಳು ಮಾಡ್ಕೋಬೋದು, ಆದರೆ ಈ ಪನ್ನೀರ್ ಬುರ್ಜಿ ಒಂದು ಸೈಡ್ ಡಿಶ್ ಆಗಿ ಚಪಾತಿಗೆ, ರೋಟಿಗೆ, ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳು ಕೂಡ ಹೆಲ್ತ್ಗೆ ಒಳ್ಳೇದು ಇದು. ಸೊ ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ನಂದಿನಿ ಬ್ರ್ಯಾಂಡದು ಒಂದು ಪ್ಯಾಕೆಟ್ ಫುಲ್ಲು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ಒಂದು ಸರಿ ವಾಶ್ ಮಾಡಿ ಆಮೇಲೆ ತುರಿದಿಟ್ಕೊಂಡಿದ್ದೀನಿ. ಬೇಕಂದರೆ ಕೈಯಲ್ಲಿ ಕೂಡ ಪುಡಿ ಮಾಡಿ ಇಟ್ಕೊಳ್ಳಿ. ಒಂದು ದೊಡ್ಡ ಸೈಜ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು, ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು, 2 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿರೋದು, ಕೊತ್ತಂಬರಿ ಒಂದು 1/4 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ. ಸೊ ಇದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಇದಕ್ಕೆ ಕರಿಬೇವು ಮತ್ತು ಸಾಸಿವೆ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿ, ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ, ಆದರೆ ಪನ್ನೀರ್ ಬುರ್ಜಿ ಅಷ್ಟಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕಡಿಮೆ ಹಾಕಿ ಪನ್ನೀರ್ ಜಾಸ್ತಿ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಫ್ರೈ ಮಾಡೋವಾಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ಹಾಕಲೇಬೇಕಂತೇನಿಲ್ಲ, ಹಾಕಿದ್ರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಜಾಸ್ತಿ ಆದರೆ ಅದೊಂಥರ ಗೊಜ್ಜು ಥರ ಆಗಿಬಿಡುತ್ತೆ, ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹುಳಿ ಟೊಮೊಟೊ ಆದರೂ ಯೂಸ್ ಮಾಡಿ, ಫಾರಮ್ದಾದರೂ ಯೂಸ್ ಮಾಡಿ. ಈ ಟೊಮೊಟೊಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಬುರ್ಜಿ ರೆಸಿಪಿನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು. ಸೊ ಪನ್ನೀರಲ್ಲೂ ಹೆಲ್ತಿಗೆ ಒಳ್ಳೆಯದು ತುಂಬ. ಸೊ ಅದರಲ್ಲಿ ಈ ಬೇಸಿಗೆಗಾಲದಲ್ಲಿ ಪನ್ನೀರ್ ಯೂಸ್ ಮಾಡೋದ್ರಿಂದ ದೇಹಕ್ಕೆ ಕೂಡ ತಂಪು. ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರನ್ನ ತುರಿಲೇಬೇಕಂತ ಏನಿಲ್ಲ, ಬೇಕಂದರೆ ಕೈಯಲ್ಲಿ ಕೂಡ ನೀವು ಪುಡಿ ಮಾಡಿ ಹಾಕ್ಕೋಬೋದು. ಇದಕ್ಕೆ ಖಾರ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪನ್ನೀರಿಗೆ ನೀವು ಎಷ್ಟು ಖಾರ ಹಾಕಿದ್ರೂ ಅದು ಹಿಡ್ಕೊಳೋದಿಲ್ಲ. ಸೊ ನಾವು ಹಾಕಿರೋಂಥ ಈರುಳ್ಳಿಗೆ ಅದಕ್ಕೆಲ್ಲ ಮಾತ್ರ ಇರುತ್ತೆ. ಅಂದರೆ ಪನ್ನೀರ್ ಸ್ವಲ್ಪ ಟೇಸ್ಟ್ ಇಟ್ಕೊಳ್ಳುತ್ತೆ, ಆದರೆ ಖಾರ ಖಾರ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು, ಅವಾಗ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೆ. ಸೊ ಇವಾಗ ಫ್ರೈ ಮಾಡೋವಾಗೇ ಇದಕ್ಕೊಂದು 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ಳಿ, ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಪನ್ನೀರ್ಗೆ ಇಟ್ಕೋಬೇಕು. ಸೊ ಇವಾಗ ನೋಡಿ, ನೀರೆಲ್ಲ ಡ್ರೈ ಆಗಿದೆ. ಪನ್ನೀರ್ ಬುರ್ಜಿ ಕೂಡ ರೆಡಿಯಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟಪಡೋದಾದರೆ ಇದಕ್ಕೊಂದು ಸ್ವಲ್ಪ ಟೊಮೊಟೊ ಕೆಚಪ್ ಕೂಡ ಹಾಕಿ ಮಕ್ಕಳಿಗೆ ರೋಲ್ ಕೂಡ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಹೆಲ್ತಿಗೂ ಒಳ್ಳೆಯದು. ಸೊ ಇದನ್ನು ನೀವು ಅನ್ನ ಸಾಂಬಾರು ಜೊತೆಗಾದರೂ ಸೈಡ್ ಡಿಶಾಗಿ ನೆಂಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ಡ್ರೈ ರೊಟ್ಟಿ, ಚಪಾತಿ ಎಲ್ಲರಿಗೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಪನ್ನೀರ್ ಬುರ್ಜಿ ಮಾಡೋದು ಹೇಗಂತ ನಿಮ್ಗೆ ಗೊತ್ತಾಯ್ತಲ್ಲ. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ಇಷ್ಟ ಆಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.